ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರುವ ಪುಸ್ತಕ ರೂಪದರ್ಶಿ ಭಾಗ 21. ಕಳೆದ ವಾರ ನಾವು ಆರ್ನೆಸ್ಟು ತೋಟದ ಮನೆಯಿಂದ ತಪ್ಪಿಸಿಕೊಂಡು ಬಂದು ಅಮೃತಶಿಲೆಯ ವ್ಯಾಪಾರಿಯ ಬಳಿ ಕೆಲಸ ಮಾಡಿದ್ದು. ಆಗ ಒಬ್ಬ ಅಲೆ ಶಿಲ್ಪಿ ಬಂದು ಅವನನ್ನು ರೂಪದರ್ಶಿಯಾಗಿ ಇಟ್ಟು ಚಿತ್ರ ಮಾಡಿ ಆ ಚಿತ್ರವನ್ನೆಲ್ಲ ಮೋಹಿತರಾಗಿ ಅದರಿಂದ ಏನಾಯಿತು ಅನ್ನುವುದನ್ನು ಈ ಭಾಗದಲ್ಲಿ ನೋಡೋಣ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಚಿತ್ರಕಲೆಯಲ್ಲಿ ಅಭಿರುಚಿ ಇದ್ದ ಟಾಯಿಟ್ಟನ ಹೆಂಡತಿಯಾದ ಲೀನಾ ತಾಯಿ ಬಹಳ ಸಹಜ ಕುತೂಹಲದಿಂದ ಆ ಚಿತ್ರವನ್ನು ಒಮ್ಮೆ ಬಂದು ನೋಡಿ ಹೋಗಿದ್ದಳು. ಕೆಲವು ದಿನಗಳ ಮೇಲೆ ಆಕೆ ಒಂದು ದಿನ ಟಾಯಿಟ್ಟನೊಡನೆ ತನ್ನ ಚಿಕ್ಕ ಗಂಡು ಮಗುವನ್ನು ಕರೆದುಕೊಂಡು ನಮ್ಮ ಮಳಿಗೆಗೂ ಬಂದಿದ್ದಳು. ನಾನು ಇದಕ್ಕೆ ಹಿಂದೆ ಒಂದು ಸಲ ಆಕೆಯನ್ನು ನೋಡಿದ್ದೆ. ಯಾವುದೋ ಪದಾರ್ಥವನ್ನು ಮನೆಗೆ ಕೊಟ್ಟು ಬಾರೆಂದು ಟಾಯಿಟ್ಟನೇ ನನ್ನನ್ನು ಕಳಿಸಿದ್ದ. ಆಗ ಸಂಜೆಯ ವೇಳೆಯಾದ್ದರಿಂದ ನಾನು ಆಕೆಯನ್ನಷ್ಟು ಸ್ಪಷ್ಟವಾಗಿ ನೋಡಿರಲಿಲ್ಲ. ಮಳಿಗೆಗೆ ಬಂದ ದಿನ ಆಕೆ ಸಮೀಪದಲ್ಲಿಯೇ ಕುಳಿತು ಕೆಲಸ ಮಾಡುತ್ತಿದ್ದ ನನ್ನನ್ನು ಕಂಡು, ಆರ್ನೆಸ್ಟ್, ನಾಡಿದ್ದು ನಮ್ಮ ಮನೆಗೆ ಹಗಲು ಊಟಕ್ಕೆ ಬಾ ಎಂದು ಹೇಳಿ ಟಾಯ್ಟನ ಕಡೆಗೆ ತಿರುಗಿ, ಏನ್ ಟಾಯ್ಟ್, ನಾಡಿದ್ದು ನಮ್ಮ ಮಗುವಿನ ಎರಡನೇ ಹುಟ್ಟುಹಬ್ಬವಲ್ಲವೇ? ಟಾಯ್ಟ್ ಪುಟ್ಟ ಮಾವ ಪುಟ್ಟ ಮೈಕಲಿನಿಗೆ ರೋಮ್ ಪಟ್ಟಣದಿಂದ ಆಳಿನ ಕೈಯಲ್ಲಿ ಸೊಗಸಾದ ರೇಷ್ಮೆ ಉಡುಪು ಕಳಿಸಿದ್ದಾನೆ. ಪುಟ್ಟನ ಹುಟ್ಟಿದ ಹಬ್ಬ ಈ ಸಲ ಚೆನ್ನಾಗಿ ಮಾಡಬೇಕು. ಟಾಯ್ಟ್, ಅಂದು ನಮ್ಮ ಮಳಿಗೆಯ ಎಲ್ಲ ಜನರನ್ನು ಊಟಕ್ಕೆ ಕರೆಯಬಿಡುವೆ ಎಂದು ಟಾಯ್ಟನನ್ನು ಲೀನಾ ತಾಯಿ ಕೇಳುತ್ತಿದ್ದಳು. ಆಕೆ ಆಡುತ್ತಿದ್ದ ಮಾತುಗಳು ತುಂಬು ಹೃದಯದಿಂದ ಹೊರಗೆ ಬರುತ್ತಿದ್ದವು. ಆಕೆಯ ಧ್ವನಿ ಮಧುರವಾಗಿತ್ತು. ಆಕೆಯಲ್ಲಿದ್ದ ಘನವಾದ ಗಂಭೀರವಾದ ದೈವಿ ಸೌಂದರ್ಯವನ್ನು ನಾನು ಇನ್ನೆಲ್ಲಿಯೂ ನೋಡಿಯೇ ಇದ್ದಿಲ್ಲ. ಅದು ನೋಡು ಚಿಕ್ಕಪ್ಪ, ಎದುರಿಗಿರುವ ಚಿತ್ರ ನೀನು ಬರೆದದ್ದು. ತಾಯಿ ಮರಿಯಳು ಪುಟ್ಟ ಕ್ರಿಸ್ತನನ್ನು ಕೈಗಳಲ್ಲಿ ಎತ್ತಿಕೊಂಡಿರುವ ಚಿತ್ರ. ಈ ಚಿತ್ರದಲ್ಲಿರುವ ತಾಯಿ ಮರಿಯಳಿಗಿಂತ ಲೀನಾ ತಾಯಿಯ ಸೌಂದರ್ಯ ಇನ್ನೂ ಅತಿಶಯವಾದದ್ದೇ, ಅಲೌಕಿಕವಾದದ್ದೇ. ಆಕೆಯ ಸೌಂದರ್ಯ ಕಾಮೋದ್ದೀಪನೆ ಮಾಡುತ್ತಿರಲಿಲ್ಲ. ಆಕೆಯನ್ನು ನೋಡಿದೊಡನೆಯೇ ಒಂದು ವಿಧವಾದ ಗೌರವ ಮನಸ್ಸಿನಲ್ಲಿ ಉಂಟಾಗುತ್ತಿತ್ತು. ಈ ಅನುಭವ ನನಗೆ ಮಾತ್ರವಲ್ಲ, ಆಕೆಯನ್ನು ನೋಡಿದ ಎಲ್ಲರಿಗೂ ಬಹುಶಃ ಇದೇ ಅನುಭವ ಆಕೆಯನ್ನು ನೋಡಿದ ಎಲ್ಲರೂ ಬಹುಶಃ ಇದೇ ಅನುಭವವನ್ನು ಪಡೆಯುತ್ತಿದ್ದರು. ಆಕೆಯ ಆಹ್ವಾನಕ್ಕೆ ಮನ್ನಣೆ ಇತ್ತು. ಬರುತ್ತೇನೆ ತಾಯಿ ಎಂದು ಹೇಳಿದೆ. ಆಕೆಗೆ ಸಂತೋಷವಾಗಿ ಟಾಯ್ಟನೊಡನೆ ಮುಂದಕ್ಕೆ ನಡೆದು ಹೋದಳು. ನಾನು ಅವರನ್ನೇ ನೋಡುತ್ತಾ ಒಂದು ನಿಮಿಷಗಳ ಕಾಲ ಹಾಗೆ ನಿಂತೆ. ಅವರ ಮಗುವು ಬಹುಲಕ್ಷಣವಾಗಿತ್ತು, ಮುದ್ದು ಮುದ್ದಾಗಿ ಮಾತಾಡುತ್ತಿತ್ತು. ಆಗ ಟಾಯ್ಟ್ ಹಿಂದಿರುಗಿ ನೋಡಿದ. ನಾನು ಇನ್ನೂ ಆ ತಾಯಿ ಮಕ್ಕಳನ್ನೇ ನೋಡುತ್ತಿದ್ದುದು ಕಂಡು ಟಾಯ್ಟನ ಮನಸ್ಸಿನಲ್ಲಿ ಏನು ತಪ್ಪು ಅಭಿಪ್ರಾಯ ಉದ್ಭವಿಸಿತು. ನನ್ನ ಮನಸ್ಸಿನಲ್ಲಿ ಮಾತ್ರ ಇಂಥ ದೇವತೆಯನ್ನು ಮಗುವನ್ನು ಪಡೆದ ಟಾಯ್ಟ್ ಎಷ್ಟು ಅದೃಷ್ಟಶಾಲಿ ಅನ್ನಿಸಿತು. ದಿನ ಕಳೆಯಿತು. ಮಾರನೆಯ ದಿನ ಟಾಯ್ಟ್ನ ಕೆಲಸದವರ ಮೇಲೆಲ್ಲ ನಿಷ್ಕಾರಣವಾಗಿ ಸಿಟ್ಟುಗೊಂಡಿದ್ದ. ಸಮುದ್ರ ಮಾರ್ಗವಾಗಿ ಪ್ಯಾರಿಸ್ ನಗರಕ್ಕೆ ಕಳಿಸಿದ್ದ ಅನೇಕ ದೊಡ್ಡ ಅಮೃತ ಶಿಲಾ ಘಟ್ಟಗಳು ನಾವು ಆರಿಸಿಟ್ಟಿದ್ದ ಉತ್ತಮ ಸರಕು ಇವು ಅಲ್ಲವಾದ್ದರಿಂದ ಹಿಂದಕ್ಕೆ ಕಳಿಸಿರುತ್ತೇವೆ ಎಂಬ ಅಂಕಿತದಿಂದ ಹಿಂದಕ್ಕೆ ಬಂದಿದ್ದವು. ಇದರಿಂದ ಟಾಯ್ಟನಿಗೆ ಅಪಾರ ನಷ್ಟವಾದದ್ದೇನು ನಿಜ. ಆದರೆ ಇದರಲ್ಲಿ ಆಳುಗಳ ತಪ್ಪೇನೂ ಇರಲಿಲ್ಲ. ಅಲ್ಪ ಲಾಭದ ಲೋಭಕ್ಕೆ ಟಾಯ್ಟ್ ಕೀಳುತರದ ಕಲ್ಲನ್ನೇ ಕಳಿಸಿದ್ದ. ಪ್ಯಾರಿಸ್ನವರು ತಾವೇ ಇಲ್ಲಿಗೆ ಬಂದು ನೋಡಿ ಆರಿಸಿಟ್ಟು ಕಳಿಸಿರಿ ಎಂದು ಹೇಳಿದ್ದ ಕಲ್ಲುಗಳನ್ನು ಟಾಯ್ಟ್ ಕಳಿಸಿರಲಿಲ್ಲ. ಇದರಲ್ಲಿ ಕೆಲಸದವರದ ತಪ್ಪೇನಿದ್ದೀತು? ಆದರೂ ಟಾಯ್ಟ್ ಇದು ಕೆಲಸದವರು ಮಾಡಿದ ತಪ್ಪು ಎಂದು ಅವರಿಗೆ ಸುಳ್ಳು ಬರೆಸಿ ತನ್ನ ಮಾನವನ್ನು ಉಳಿಸಿಕೊಳ್ಳುವುದಕ್ಕಾಗಿ ತನ್ನ ಕೈ ಕೆಳಗಿನವರ ಮೇಲೆ ಬಲು ನೀಚತನದಿಂದ ದೂರು ಹೊರಿಸಿದ್ದು ಅಲ್ಲದೆ ಅವರೆಲ್ಲರ ಮೇಲೆ ಅನ್ಯಾಯವಾಗಿ ಸಿಟ್ಟುಗೊಂಡಿದ್ದ. ದಿನದ ಕೆಲಸಗಳನ್ನು ಮಾಡಿ ಮುಗಿಸಿ ಮನೆಗೆ ಬರುತ್ತಾ ನಾಳಿನ ದಿನ ಟಾಯ್ಟ್ನ ಮನೆಗೆ ಮಗುವಿನ ಹುಟ್ಟುಹಬ್ಬಕ್ಕೆ ಹೋಗುವುದೇ ಬೇಡವೇ ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಎದ್ದಿತು. ಲೀನಾ ತಾಯಿಗೆ ಬರುತ್ತೇನೆ ಎಂದು ಮಾತು ಕೊಟ್ಟಿದ್ದನಾದ್ದರಿಂದ ಹೋಗುವುದೇ ನ್ಯಾಯ ಎಂದು ನಿರ್ಧರಿಸಿ ಮಗುವಿನ ಹುಟ್ಟಿದ ಹಬ್ಬದ ದಿನ ಬರಿಕೈಯಲ್ಲಿ ಹೋಗಲು ಮನಸ್ಸು ಬಾರದೆ ಮಗುವಿಗೆ ಏನಾದರೂ ಒಂದು ಆಟದ ಸಾಮಾನನ್ನು ತೆಗೆದುಕೊಂಡು ಹೋಗಬೇಕೆಂದು ಅಂಗಡಿ ಬೀದಿ ಬದಿಗೆ ಹೋಗಿ ಒಂದು ಸೊಗಸಾದ ಬಣ್ಣದ ಬಂಡಿಯನ್ನು ಕೊಂಡುಕೊಂಡು ಮನೆಗೆ ಬಂದೆ. ಮನೆಗೆ ಹೋಗುವಾಗ ನನ್ನ ಪ್ರೇಯಸಿಗೋ ಹಣ್ಣನ್ನು ಹೂವನ್ನು ಕಸಿತಿ ಸಾಮಾನನ್ನು ಸುಗಂಧ ದ್ರವ್ಯವನ್ನು ತೆಗೆದುಕೊಂಡುವುದು ನನಗೆ ವಾಡಿಕೆ. ಈ ಹೊತ್ತಾದರೂ ನಾನು ಮನೆಗೆ ಬಾರದ್ದನ್ನು ಕಂಡು ನನ್ನ ಪ್ರೇಯಸಿ ನಿಜವಾಗಿಯೂ ನನಗಾಗಿ ಸುಳ್ಳು ನೆಪದಿಂದ ಬೇರೆ ಯಾವುದೋ ಕಾರಣಕ್ಕಾಗಿ ಬೀದಿಯ ಬಳಿಗೆ ಕಾದು ನಿಂತಿದ್ದಳು. ಇದರಿಂದ ಆಕೆಯಲ್ಲಿ ನನಗೆ ಅನುರಾಗ ಮತ್ತಷ್ಟು ವೃದ್ಧಿಯಾಯಿತು. ಚೆಲುವಿನಲ್ಲಿ ಆಕೆ ಲೀನಾ ತಾಯಿಗೆ ಸ್ವಲ್ಪ ಎಡಕೈ, ಆದರೆ ಈಗ ಇನ್ನೂ ಚೆಲುವಿಯಾಗಿಯೇ ಕಂಡು ಬಂದಳು. ಆ ದಿನ ಆಕೆ ತನಗೆ ಒಪ್ಪುವಂಥ ಉಡುಗೆಯನ್ನು ಹುಟ್ಟಿದ್ದಳು. ನಾನು ಬಂದುದನ್ನು ನೋಡಿ ಆಕೆಗೆ ಬಹು ಸಂತೋಷವಾಯಿತು. ನನ್ನ ಕೈಯಿಂದ ಮಕ್ಕಳ ಆಟದ ಬಂಡಿಯನ್ನು ನೋಡಿ ಇದೇನು ಈಗಿಂದಲೇ ಎಂದು ಕೇಳಿ ನಕ್ಕು ಮನೆಯೊಳಗೆ ಓಡಿಯೇ ಹೋದಳು. ಆಗ ಈಕೆ ಬರೀ ಬಣ್ಣದ ಬೀಸಣಿಕೆ ಮಾತ್ರವಲ್ಲ,
ಒಪ್ಪುವ ಗುಣಗಳೂ ಇವೆ. ಪ್ರಾಜ್ಞಳೂ ಹೌದು, ರಸಿಕಳೂ ನಿಜ ಎಂದು ನಾನು ಸಂತೋಷಪಟ್ಟು ನನ್ನ ಕೋಣೆಯೊಳಗೆ ಹೋಗಿ ವಿಶೇಷ ಉಡುಪುಗಳನ್ನು ಬಿಚ್ಚಿಟ್ಟು ಕುರ್ಚಿಯಲ್ಲಿ ಕುಳಿತೆ. ಅಯ್ಯೋ, ಈಕೆ ಏನೆಂದು ತಿಳಿದುಕೊಂಡಳೋ ಏನೋ. ಬಹುಶಃ ಈಕೆಯ ಮಾತು ನಾನು ಅರ್ಥ ಮಾಡಿಕೊಂಡಂತೆಯೇ ಇದ್ದುದಾದರೆ, ಕೂಸು ಹುಟ್ಟುವುದಕ್ಕೆ ಮುಂಚೆಯೇ ಕುಲಾವಿ ಹೊಲಿಸಿದರು ಎಂಬ ಗಾದೆಯನ್ನು ನನ್ನ ಮುಖಕ್ಕೆ ಸವರಿ ಹೋದಳಲ್ಲ, ನಾನು ಈ ಬಂಡಿಯನ್ನು ಏಕೆ ಕೊಂಡು ತಂದನೆಂದು ಹೇಳುವುದರೊಳಗೆ ಓಡಿ ಹೋದಳಲ್ಲ ಎಂದು ಪೇಚಾಡುತ್ತಿದ್ದೆ. ಅಷ್ಟರಲ್ಲಿ ಮನೆಯ ಆಳು ಬಂದು ಯಜಮಾನರು ಕರೆಯುವರು ಎಂದು ಹೇಳಿದ. ನಾನು ಮನೆಯೊಳಕ್ಕೆ ಹೋದೆ. ಮನೆಗಂದು ಯಾರ್ಯಾರೋ ಹೊಸಬರು ಬಂದಿದ್ದರು. ಮನೆಯಾತ ಅಲ್ಲಿದ್ದವರನ್ನು ನನಗೆ ಪರಿಚಯ ಮಾಡಿಕೊಡುತ್ತಾ, ನನ್ನನ್ನು ಅವರಿಗೆ ಪರಿಚಯ ಮಾಡಿಕೊಡುತ್ತಾ, ಇವರೆಲ್ಲರೂ ನನ್ನ ಬಂಧುಗಳು, ಒಂದು ಮುಖ್ಯ ಕಾರ್ಯಕ್ಕೆ ಇವರನ್ನೆಲ್ಲ ಕರೆಸಬೇಕಾಯಿತು ಎಂದು ಹೇಳಿ ನನ್ನನ್ನು ಕುಳಿತುಕೊಳ್ಳುವಂತೆ ಹೇಳಿದರು. ಬಂದಿದ್ದವರು 5 ಜನ ಮಾತ್ರ. ಆಗ ನನ್ನ ಪ್ರೇಯಸಿ ನನ್ನ ತನ್ನ ತಾಯಿಯ ಪಕ್ಕದಲ್ಲಿ ನಿಂತಿದ್ದಳು. 1-2 ನಿಮಿಷಗಳಾದ ಮೇಲೆ ಮನೆಯಾತ ನನ್ನನ್ನು ಉದ್ದೇಶಿಸಿ, ಮಗು ಆರ್ನೆಸ್ಟ್, ನಾವು ಸ್ವಲ್ಪ ಪೂರ್ವಕಾಲದ ಸಂಪ್ರದಾಯಗಳು. ನಿನ್ನ ಪೂರ್ವಿಕರು ಯಾರೆಂದು ತಿಳಿದುಕೊಳ್ಳಲು ನನಗೂ ನನ್ನ ಗೃಹಿಣಿಗೂ ಆಕಾಂಕ್ಷೆ ಇದ್ದಿತು. ವಿಚಾರಿಸಿದಲ್ಲಿ ಪೀಸಾ ನಗರದ ದೇವಾಲಯದ ಅರ್ಚಕರು ನಿನ್ನ ತಂದೆ ತಾಯಿಯಂದರ ವಿಷಯವನ್ನು ನಮಗೆ ತಿಳಿದಿದ್ದ ಮಟ್ಟಿಗೆ ಬರೆದು ತಿಳಿಸಿದ್ದಾರೆ. ನಿನ್ನ ತಾತಂದಿರು ಬಹುದೈವ ಭಕ್ತರು, ಜ್ಞಾನಿಗಳು. ಪೀಸಾ ನಗರದ ದೇವಾಲಯ ಅವರ ದೃಢ ಪ್ರಯತ್ನವೆಂದು ಹೇಳಬೇಕು. ಅಂಥವರ ಮೊಮ್ಮಗನಿಗೆ ನಮ್ಮ ಯುವನಾಳನ್ನು ವಿವಾಹ ಮಾಡಿಕೊಡುವುದಕ್ಕೆ ನಮಗೆಲ್ಲ ಬಹಳ ಆಶೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯುವನಾಳಿಗೂ ನಿನ್ನಲ್ಲಿ ಅನುರಾಗವಿರುವುದು ನಮಗೆ ಇನ್ನೂ ಹೆಚ್ಚಿನ ಸಂತೋಷ. ನಮಗೆ ಗಂಡು ಸಂತತಿ ಇಲ್ಲವೆಂದು ನೀನೂ ಬಲ್ಲೆ. ನಮ್ಮೆಲ್ಲರ ಅಭಿಲಾಷೆಯನ್ನು ನೀನು ನೆರವೇರಿಸಿಕೊಡುವೆ ಎಂದು ನಾವು ನಂಬಿದ್ದೇವೆ ಎಂದರು. ಆಗ ನನ್ನ ಮನಸ್ಸು ಹೃದಯವು ಸ್ವರ್ಗಕ್ಕೆ ಏರಿದ್ದರೂ ಒಂದು ವಿಷಯದಲ್ಲಿ ಭಿನ್ನತೆ ಇದ್ದುದರಿಂದ ನಾನು ಅವರೊಡನೆ, ನೀವು ಬಹಳ ಉಪಚಾರದ ಮಾತನ್ನು ಆಡಿದಿರಿ. ನಾನೊಬ್ಬ ಜೀತಗಾರ, ಹಿರಿಯರು ಸಂಪಾದಿಸಿದ್ದ ತೋಟ ಮನೆ ನನಗೆ ಯಾವುದೂ ಇಲ್ಲ. ಒಬ್ಬ ಬಂಧುವೂ ಇಲ್ಲ. ಹೆಸರು ಹೇಳಿಕೊಳ್ಳುವುದಕ್ಕೆ ಒಂದು ಊರೂ ಇಲ್ಲ. ಭಿಕಾರಿಯಂತೆ ಪೀಸಾನಗರದಿಂದ ಬಂದೆ. ಈಗ ನಾನು ಇರುವ ಸ್ಥಿತಿಯು ಹೆಚ್ಚು ಕಡಿಮೆ ಆಗಿದ್ದ ಸ್ಥಿತಿಯಂತೆ ಇದೆ. ಇಂಥವನನ್ನು ನೀವು ಮಗನೆಂದು ಕರೆದು ವಿಶ್ವಾಸ ತೋರುತ್ತಿದ್ದೀರಿ. ಈಗ ಈ ರತ್ನವನ್ನು ಕೊಟ್ಟು ನಿಮ್ಮ ಅಳಿಯನಾಗುವ ಭಾಗ್ಯವನ್ನು ಕಲ್ಪಿಸಿಕೊಡುತ್ತಿದ್ದೀರಿ. ನನ್ನದು ಬಹುಶ್ರಮಪಟ್ಟ ಜೀವ. ದುಃಖದಲ್ಲಿಯೇ ನರಳಿ ನರಳಿ ಬೆಂದು ಹೋದ ಜೀವವಿದು. ಇಂಥ ಒಂದು ಭಿಕಾರಿಯ ಜೀವಕ್ಕೆ ನೀವು ಅಮೃತ ನೀಡುತ್ತಿರುವಿರಿ. ಯುವನಾಳನ್ನು ಕೈ ಹಿಡಿಯುವ ಭಾಗ್ಯ ನಿನ್ನದು ಎಂದು ನೀವು ಹೇಳಿದಾಗ ನಾನು ಮೈಚಬಿಟ್ಟು ನೋಡಿಕೊಂಡು, ಇದೇನು ಕನಸಲ್ಲವಷ್ಟೇ ಎಂದು ನಿಶ್ಚಯಿಸಿಕೊಂಡೆ. ಈಕೆ ನನ್ನಲ್ಲಿ ಅನುರಾಗವುಳ್ಳವಳೆಂದು ನೀವು ಹೇಳಿದಿರಿ. ನನ್ನ ಅನುರಾಗ ಅದಕ್ಕಿಂತ 1000 ಪಾಲು ಹೆಚ್ಚಿನದು. ನೀವೆಲ್ಲರೂ ನನ್ನ ಮುಂದಿನ ಜೀವನವನ್ನು ಅಮೃತಮಯವನ್ನಾಗಿ ಮಾಡಬಯಸುತ್ತಿರುವಿರಿ. ನನಗೆ ಇದಕ್ಕಿಂತಲೂ ಹೆಚ್ಚು ಭಾಗ್ಯೋದಯವೇನಿದೆ? ನಿಮ್ಮ ಮಗಳು ನನ್ನ ಭಾಗ್ಯಕ್ಕೆ ದೇವತೆಯಾಗಲಿ. ಚೆನ್ನಾಗಿ ಬಾಳಿ ಬದುಕಿರೆಂದು ನಮ್ಮನ್ನು ಆಶೀರ್ವದಿಸಿರಿ ಎಂದು ಬೇಡಿದೆ. ಎಲ್ಲರೂ ಒಮ್ಮನಸ್ಸಿನಿಂದ, ದೇವರು ನಿಮ್ಮನ್ನು ಮಹತ್ಸುಖಿಗಳನ್ನಾಗಿ ಮಾಡಲಿ ಎಂದರು. ನನ್ನ ಯೌವನ ಆಗ ನನ್ನ ಹತ್ತಿರವೇ ಬಂದು ನಿಂತಳು. ಮುಂದಿನ ತಿಂಗಳ ಒಂದು ಶುಭ ದಿನ ನಮ್ಮ ಮದುವೆಯನ್ನು ನಿಷ್ಕರ್ಷೆಯೂ ಆಗಿ ಹೋಯಿತು. ನನ್ನ ಜೀವಮಾನದಲ್ಲಿ ಈ ಸುಖ ಸಂತೋಷ ಪ್ರಾಪ್ತಿಯಾಗಿ ಹೋಗುವುದರಲ್ಲಿಯೇ ಇದ್ದಿತ್ತು. ಆದರೆ ನನ್ನ ದುರ್ದೈವ ಅನ್ಯತಾ ನಿಷ್ಕರಿಸಿತು. ಅದನ್ನು ಮುಂದಕ್ಕೆ ಹೇಳುತ್ತೇನೆ. ಆ ರಾತ್ರಿ ಬಹಳ ಹೊತ್ತಿನವರೆಗೆ ನಿದ್ದೆ ಬರಲಿಲ್ಲ. ನಾನು ಮಾಡುತ್ತಿದ್ದ ಸಂಪಾದನೆಯಲ್ಲಿ ನಮ್ಮ ಜೀವನ ನಡೆಸುವುದು ಹೇಗೆ? ನಮಗಾಗಿಯೇ ಒಂದು ಚಿಕ್ಕ ಮನೆಯಾದರೂ ಬೇಡವೇ? ಅಥವಾ ಬೇರೆ ಸಂಸಾರವನ್ನು ನಾವೇಕೆ ಹೂಡಬೇಕು? ಮನೆಯ ತುಂಬ ಮಕ್ಕಳಾದರೆ ಈಗ ಬರುತ್ತಿರುವ ಸಂಪಾದನೆ ಎಷ್ಟಕ್ಕೂ ಸಾಲದು ಎಂದು ಯೋಚನೆ ಮಾಡುತ್ತಾ ಪಕ್ಕಕ್ಕೆ ಹೊರಳಿ ಮಲಗಿಕೊಂಡೆ. ಟಾಯಿಟ್ನ ಮಗುವಿಗೆಂದು ತಂದಿದ್ದ ಬಣ್ಣದ ಗಾಡಿ ಕಣ್ಣಿಗೆ ಬಿತ್ತು. ನಗುತ್ತಾ ಯುವನ ಹೇಳಿದ, ಇದೇನು ಈಗಿನಿಂದಲೇ ಎಂಬ ಮಾತು ನೆನಪಿಗೆ ಬಂದು ನಗು ಉಕ್ಕಿ ಬಂತು. ನನ್ನ ಜನ್ಮದಲ್ಲಿ ನನಗೆ ಅದೇ ಕೊನೆಯ ನಗುವಾಯಿತು ಚಿಕ್ಕಪ್ಪ. ಆಮೇಲೆ ನನಗೆ ನಿದ್ರೆ ಬಂತು. ಮರುದಿನ ಬೆಳಕು ಹರಿಯುತ್ತಿದ್ದಾಗ ಮನೆಯ ಬೆಕ್ಕು ಇಲಿಯನ್ನು ಇನ್ನಾವ ಹುಳವನ್ನು ಹಿಡಿಯುವ ಸಂಭ್ರಮದಲ್ಲಿ ನನ್ನ ಮುಖದ ಎಡ ಪಾರ್ಶ್ವದ ಕೆನ್ನೆಯ ಮೇಲೆ ರಪ್ಪನೆ ಧುಮುಕಿ ಓಡಿತು. ಆಗ ನನಗೆ ಎಚ್ಚರವಾಯಿತು. ಆ ಬೆಕ್ಕು ಹರಿದ ರಭಸಕ್ಕೂ ಏನೋ ನನ್ನ ಎಡಗಣ್ಣು ಬಲವಾಗಿ ಎದುರಿತು. ನನ್ನ ಭವಿಷ್ಯದ ದುರಂತ ಸೂಚನೆ ಅಲ್ಲಿಯೇ ಅಂಕಿತವಾಯಿತು. ನನ್ನ ಪ್ರಾತಃ ಶೌಚಗಳಾದ ಮೇಲೆ ಅಂದು ಯುವನ ತಾನೇ ಉಪಹಾರ ತೆಗೆದುಕೊಂಡು ನನ್ನ ಕೋಣೆಗೆ ಬಂದಳು. ಆಗ ನಾನು ಆಕೆಯ ಕೈ ಹಿಡಿದು ಸ್ವಲ್ಪ ಇಲ್ಲಿ ಕುಳಿತುಕೋ ಎಂದೆ. ಅನಂತರ ಹೇಳಿದೆ, ನೀನು ದೌರ್ಭಾಗ್ಯವನ್ನು ಹಿಡಿಯುತ್ತಿದ್ದಿ. ಈಗಿರುವ ಚಾಕರಿಯೊಂದನ್ನು ಬಿಟ್ಟು ನನಗೆ ಬೇರೆ ಯಾವ ಸಂಪಾದನೆಯೂ ಇಲ್ಲ. ನಿನ್ನ ತಂದೆಯವರದು ದೊಡ್ಡ ಮನಸ್ಸು. ಮದುವೆಯಾದ ಮೇಲೆಯೂ ನಾನು ಇಲ್ಲಿಯೇ ಇರಬೇಕೆಂದು ಅಭಿಪ್ರಾಯವುಳ್ಳವರಾಗಿದ್ದಾರೆ. ಆದರೆ ಅದು ನೀತಿಯಲ್ಲ, ಧರ್ಮವಲ್ಲ. ಈಗೋ ನನ್ನಲ್ಲಿರುವುದೆಲ್ಲ ಈ 1000 ಕೆಟ್ಟು. ಇನ್ನು ಇದಕ್ಕೆ ನೀನೇ ಯಜಮಾನಿ. ಇದು ನಿನ್ನ ಕೈಯಲ್ಲಿ ವೃದ್ಧಿಯಾಗಲಿ. ಇದನ್ನು ನಿಮ್ಮ ತಂದೆಯವರ ಬಳಿ ಕೊಟ್ಟು ನಾವು ಇರುವುದಕ್ಕೆ ಒಂದು ಚಿಕ್ಕ ಮನೆಯನ್ನು ಕೊಂಡುಕೊಳ್ಳುವಂತೆ ಹೇಳು. ಆಮೇಲೆ ಒಂದು ತೋಟವನ್ನು, ಗೋಧಿ ಬೆಳೆಯುವ ಹೊಲವನ್ನು ಕೊಂಡುಕೊಳ್ಳೋಣ. ನೀನು ನನ್ನೊಡನೆ ಕಷ್ಟ ಜೀವನದಲ್ಲಿ ತೊಳಲಬೇಕೇ ವಿನ ಸುಪ್ಪತ್ತಿಗೆ ಮೇಲೆ ಕುಳಿತು ಆಳುಗಳ ಕೈಯಿಂದ ಕೆಲಸ ಮಾಡಿಕೊಳ್ಳುವ ಭಾಗ್ಯ ಸದ್ಯಕ್ಕೆ ಇಲ್ಲ. ನಾವಿಬ್ಬರು ಅನ್ಯೋನ್ಯ ಪ್ರೇಮಿಗಳೇನೋ ನಿಜ. ಯುವಾನ್ ಯುವೋನ್ ನಿನಗೆ ರೂಪವಿದೆ, ಆದರೆ 100 ಪಾಲು ಗುಣವಿದೆ. ನಿನ್ನ ಕೈ ಹಿಡಿಯುವ ಭಾಗ್ಯವನ್ನು ಅನೇಕ ಶ್ರೀಮಂತ ಯುವಕರು ಕನಸು ಕಾಣುತ್ತಿದ್ದಾರೆ.
ನಿನ್ನ ಮೇಲ್ಮೆಗಾಗಿ ನನ್ನ ಆಶೆಯನ್ನು ನಾನು ನುಂಗಿಕೊಳ್ಳಬಲ್ಲೆ. ಅಜೀವವು ನಿನ್ನ ಹಿತಚಿಂತಕನಾಗಿಯೂ ಒಳ್ಳೆಯ ಗೆಳೆಯನಾಗಿಯೂ ಇರಬಲ್ಲೆ. ನಿನ್ನಂಥ ಜಾಜ್ವಲ್ಯಮಾನವಾದ ಬೆಳಕು ಯಾವ ರಾಜಾದಿರಾಜನ ಅರಮನೆಯನ್ನು ಬೆಳಗಬಲ್ಲುದು? ಕೈಹಿಡಿದವನ ಭಾಗ್ಯೋದಯವೇ ನೀನಾಗಿ ಅವನ ಜೀವನವನ್ನು ಬೆಳಗಿಸಬಲ್ಲೆ. ಪುರುಷನಿಗೆ ತನ್ನದೇ ಭಾಗ್ಯ, ಅವನಿಗೆ ಮದುವೆಯಾಗುವವರೆಗೆ ಮಾತ್ರ, ಅಲ್ಲಿಂದ ಮುಂದಕ್ಕೆ ಅದು ಕೈಹಿಡಿದವಳ ಭಾಗ್ಯ. ಹೀನ ಅದೃಷ್ಟದವಳಾದರೆ ಮನೆಗೆ ಕೊಳ್ಳಿ ಬಿದ್ದಂತೆಯೇ. ಸಾವಿರಾರು ಜನರಿಗೆ ಅನ್ನದಾತನಾಗಿದ್ದವನು ತಿರುಪೆ ಅನ್ನಕ್ಕೆ ಕೈ ನೀಡುತ್ತಾನೆ, ತಿರುಪೆ ಅನ್ನ ಕೂಡ ಆಗ ಅವನಿಗೆ ಸಿಗದಾಗೆ ಆಗುತ್ತದೆ. ಆದ್ದರಿಂದ ಯಾವ ಮನುಷ್ಯನಿಗೆ ಆಗಲಿ ಗುಣವುಳ್ಳ ಶೀಲವುಳ್ಳ ಮಡದಿ ಸರ್ವ ಮಂಗಳೆಯಾಗುವಳು. ನೀನು ನನ್ನ ಬಾಳನ್ನೆಲ್ಲ ಅರಿತಿದ್ದೀಯೇ. ಕೃಪೆಯಿಂದ ದಯೆಯಿಂದ ನನ್ನ ಮುಂದಿನ ಜೀವನವನ್ನು ಹರ್ಷಮಯವನ್ನಾಗಿ ಮಾಡುವ ಕರುಣೆ ಇದ್ದರೆ ನನ್ನ ಕೈ ಹಿಡಿದು ಕಾಪಾಡು. ಆದರೆ ನನ್ನಿಂದ ಆಗಬಹುದಾಗಿದ್ದ ಎಲ್ಲ ಸುಖಗಳನ್ನು ನೀನು ಕಳೆದುಕೊಳ್ಳಬೇಕಾಗುತ್ತದೆ. ಯುವೋನ್, ನೀನು ಯಾವ ನಿರ್ಬಂಧಕ್ಕೂ ಒಳಪಡಬೇಕಾಗಿಲ್ಲ. ಬಲಾತ್ಕರಿಸುವುದು ಎಂದಿಗೂ ಪ್ರೇಮವೆನಿಸಲಾರದು ಎಂದು ನನ್ನ ಮನಸ್ಸಿನಲ್ಲಿದ್ದುದನ್ನು ಬಿಚ್ಚಿ ಯುವನಾಳಿಗೆ ಹೇಳಿಬಿಟ್ಟೆ. ಯುವನಾಳ ಕಣ್ಣಲ್ಲಿ ನೀರು ಬಂತು. ಆಕೆ ಅಲ್ಲಿಟ್ಟಿದ್ದ ಬಣ್ಣದ ಬಂಡಿಯ ಚಕ್ರವನ್ನು ಕೈ ಬೆರಳಿಂದ ತಿರುಗಿಸುತ್ತಾ, ಇದಕ್ಕೆ ಇಷ್ಟು ಪುರಾಣವೇತಕ್ಕೆ? ತಂದೆಟ್ಟಿರುವ ಉಪಹಾರವೆಲ್ಲ ತಣ್ಣಗಾಯಿತು ಎಂದು ಹೇಳಿ ಬಂಡಿಯನ್ನು ಕೆಳಗಿಟ್ಟು ಮನೆಯೊಳಕ್ಕೆ ಹೋದಳು. ಯುವೋನ್, ಒಂದೇ ನಿಮಿಷ ನಿಲ್ಲು. ಇದು ಈ ಬಣ್ಣದ ಬಂಡಿ ನಮ್ಮ ಮಳಿಗೆಯ ಯಜಮಾನರ ಮಗುವಿಗೆ. ನಾಳೆ ಅದರ ಎರಡನೇ ಹುಟ್ಟು ಹಬ್ಬವಂತೆ ನಾಳೆಯ ದಿನ ನನ್ನನ್ನು ಊಟಕ್ಕೆ ಕರೆದಿದ್ದಾರೆ. ಬರಿಗೈಯಲ್ಲಿ ಹೋಗಲಾರದೆ ಮಗುವಿಗೆ ಈ ಬಂಡಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದೇನೆ ಅಷ್ಟೇ. ನಿನ್ನ ಸುಹಾಸ್ಯ ನನಗೆ ಅರ್ಥವಾಯಿತು ಎಂದೆ. ಯುವೋನ ಆ ಕಣ್ಣೀರಿನಲ್ಲಿಯೂ ನನ್ನ ಕಡೆ ನೋಡಿ ನಕ್ಕು ಒಳಗೆ ಹೋದಳು. ಆ ಕಣ್ಣೀರು, ಆ ನಗೆ, ಆ ಸನ್ನಿವೇಶ ನನ್ನಿಂದ ಬಣ್ಣಿಸಲಾಗುವುದಿಲ್ಲ ಚಿಕ್ಕಪ್ಪ. ಅದು ನನ್ನ ಕಣ್ಣಲ್ಲಿ, ಮನದಲ್ಲಿ, ಹೃದಯದಲ್ಲಿ ಎಂದೂ ಅಳಿಯದೆ, ಮಾಸಿ ಹೋಗದೆ ಸ್ಥಿರವಾಗಿ ನಿಂತು ಬಿಟ್ಟಿತು. ನನಗೆ ಅದು ಯುವನೊಳ ಕಟ್ಟ ಕಡೆಯ ನಗುವಾಯಿತು. ನನ್ನ ಕಷ್ಟದ ದಿನಗಳು ಕಳೆದುವೆಂದು, ಮುಂದೆ ನನ್ನ ಭಾಗ್ಯದರವಿ ಉದಯಿಸಿದನೆಂದು ನಾನು ಸಂತೋಷಪಟ್ಟೆ. ಆದರೆ ಚಿಕ್ಕಪ್ಪ, ನನ್ನ ಮುಂದಿನ ಜೀವನಕ್ಕೆಲ್ಲ ಅತಿ ಭಯಂಕರವಾದ ಕಾರಿರುಳು ಕಾದಿದ್ದಿತು. ಇಷ್ಟು ಹೇಳಿ ಅವನು ಸ್ವಲ್ಪ ಹೊತ್ತು ಸುಮ್ಮನಾದ. ಅವನ ಒಂದೇ ಕಣ್ಣಿನಲ್ಲಿ ನೀರು ಹರಿದು ತೊಟ್ಟಿಕ್ಕುತ್ತಿತ್ತುದು. ಬಲು ಯಾತನೆ ಪಡುತ್ತಿದ್ದ. ಮುಂದೆ ಹೇಳುವುದಕ್ಕೆ ಅವನಿಗೆ ಧ್ವನಿಯೇ ಹೊರಡಲಿಲ್ಲ. ಮೈಕಲ್ಲಿಗೆ ಆರ್ನೆಸ್ಟೋವಿನ ಅವಿಕಾರ ರೂಪಕ್ಕೆ, ಅಸಹ್ಯ ಜೀವನಕ್ಕೆ ಕಾರಣವನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲವಿದ್ದರೂ, ಅನುಕಂಪರದಯ್ಯ ಆದ ಅವನು ಆರ್ನೆಸ್ಟೋವನ್ನು ಬಗೆ ಬಗೆಯಾಗಿ ಸಮಾಧಾನ ಪಡಿಸುವುದಕ್ಕೆ ಪ್ರಯತ್ನಪಟ್ಟ. ಆರ್ನೆಸ್ಟೋವಿನ ಮುಂದಿನ ಚರಿತ್ರೆ ಅತಿ ಘೋರವಾಗಿದ್ದಿರಬಹುದೆಂದು ಕುಳಿತು ಕೇಳುತ್ತಿರುವವನ, ಮಮತೆಯಿಂದ ಹೇಳುತ್ತಿರುವವನ ಸಂಕಟ ಇನ್ನೂ ಹೆಚ್ಚುವುದೆಂದು ಅರಿಯೇ ಹೋಗಿದ್ದ ಆರ್ನೆಸ್ಟೋನ ಪ್ರಜ್ಞೆ ಬರುಬರುತ್ತಾ ಸೂಕ್ಷ್ಮತರವಾಗಿ ಅವನ ಮನಕ್ಲೇಶಗಳು ವಿಪರೀತವಾಗುತ್ತದೆ ಎನ್ನುವುದನ್ನು ಮೈಕಲ್ ಚೆನ್ನಾಗಿಯೇ ಅರಿತಿದ್ದ. ಮೈಕಲ್ನ ಹೃದಯದಲ್ಲಿ ಆಗುತ್ತಿದ್ದ ಅನುಕಂಪವನ್ನು ಆರ್ನೆಸ್ಟ್ ತಿಳಿದುಕೊಂಡೇ ಇದ್ದ. ಇನ್ನೆಲ್ಲಿ ಪುನಃ ಮರೆವು ಬಂದು ಬಿಡುವುದು? ಯಾವಾಗ ಬಂದು ಬಿಡುವುದು? ಅಷ್ಟರಲ್ಲಿ ಮೈಕಲ್ನೊಬ್ಬನಿಗಾದರೂ ತನ್ನ ವಿಚಿತ್ರ ಜೀವನ ಚರಿತ್ರೆ ತಿಳಿದಿರಲೆಂದು ಆರ್ನೆಸ್ಟ್ ತನಗೆ ಆ ದಿನವೇ ಮರಣ ಬಂದರೂ ಸರಿ, ಅಷ್ಟರೊಳಗೆ ತನ್ನ ಹೃದಯವನ್ನು ಹಗುರು ಮಾಡಿಕೊಳ್ಳಬೇಕೆಂದು ಆತುರನಾಗಿದ್ದ. ಈ ಸಲ ಮೈಕಲ್ ಮೌನವನ್ನು ಅಳಿದು, ಆರ್ನೆಸ್ಟ್, ನಾನು ಇನ್ನು ಮುಂದೆ ನಿನ್ನ ಹೃದಯ ವಿದ್ರಾವಕ ಕಥೆಯನ್ನು ಕೇಳಲಾರೆ, ಕೇಳದೆಯೂ ಇರಲಾರೆ. ನಿನಗೆ ಈಗ ಉಂಟಾಗಿರುವ ದುರ್ವಿಧಿಯನ್ನು ಕಿಂಚಿತ್ತಾದರೂ ಕ್ರಮಪಡಿಸಲು ಸಾಧ್ಯವಾಗುವ ಹಾಗಿದ್ದರೆ ಮುಂದಕ್ಕೆ ಕೇಳಿಯೂ ಪ್ರಯೋಜನ ಉಂಟು. ಅಯ್ಯೋ ಆರ್ನೆಸ್ಟ್, ನಿನಗೆ ಈ ವಿಕಾರ ರೂಪವನ್ನು ಕೊಟ್ಟ ದುರ್ವಿಧಿ ಮರಣವನ್ನೇಕೆ ಕರುಣಿಸಬಾರದಿತ್ತು? ನೀನಾದರೂ ಸಾವನ್ನು ಏಕೆ ಕೋರಲಿಲ್ಲ, ಏಕೆ ಬರಮಾಡಿಕೊಳ್ಳಲಿಲ್ಲ? ಆರ್ನೆಸ್ಟ್, ನೀನು ಆ ಸೌಕುಮಾರ್ಯವನ್ನು ಕಳೆದುಕೊಂಡ ಮೇಲೂ ಏಕೆ ಜೀವಿಸಿದ್ದೆ ಎಂದು ಹಲುಬಿದ. ಆರ್ನೆಸ್ಟ್, ಏತಕ್ಕೆ ಜೀವಿಸಿರಬೇಕಾಯ್ತು? ಏತಕ್ಕೆ ಜೀವಿಸಿರಬೇಕಾಯ್ತು? ಯಾವ ಆಶೆಗಾಗಿಯೂ ಅಲ್ಲ. ಈ ಅಸಹ್ಯ ರೂಪವನ್ನು ತಂದಿಟ್ಟ ದೈವದ ಮೇಲೆಯೇ ಅಸಹ್ಯ ಪಟ್ಟುಕೊಂಡು ಇದಕ್ಕೆ ನೆಪ ಮಾತ್ರವಾದವರ ಮೇಲೆ ಮೊಯ್ಯಿಗೆ ಮೀ ತೀರಿಸಿಕೊಳ್ಳುವುದಕ್ಕಾಗಿಯೇ ಅಳಿಯದೆ ಉಳಿದೆ. ಸೈತಾನ ನನ್ನ ಮೇಲೆ ಹೊಕ್ಕ. ದೇವನು ತಾನಾಗಿಯೇ ಬಿಟ್ಟು ಹೋದ ಸ್ಥಳವನ್ನು ಅವನಿಗೆ ಅರ್ಪಿಸಿಕೊಂಡೆ. ಆಗ ನನಗೊಂದು ಹೊಸ ಜನ್ಮ ಬಂತು ಚಿಕ್ಕಪ್ಪ. ಆರ್ನೆಸ್ಟ್, ಆರ್ನೆಸ್ಟ್ ಸತ್ತು ಗರಿಬಾಳ್ಡಿಯಾಗಿ ಬಂದುದನ್ನು ಹೇಳುವೆನು ಕೇಳು ಚಿಕ್ಕಪ್ಪ. ಇದೆಲ್ಲವನ್ನು ಹೇಳಿದ ಮೇಲೆ ನನಗೆ ಶಾಂತಿ ದೊರೆಯಬಹುದು ಎನ್ನಿಸುತ್ತದೆ. ಪ್ರಾಯಶಃ ಈ ನಡುವೆ ಹೋದ ಸಂಗತಿಗಳೆಲ್ಲ ಈಗ ಜ್ಞಾಪಕಕ್ಕೆ ಬರಲಿದೆ ಕಾರಣವಿರಬಹುದು. ಬೆಳಕು ಹರಿಯುವ ಮುನ್ನ ಆವರಿಸಿರುವ ಕತ್ತಲೆಗೆ ಕಗ್ಗತ್ತಲೆ ಎನ್ನುವರು. ಶಿಶು ಜನನವಾಗುವುದಕ್ಕೆ ಮುನ್ನ ತಾಯಿಗೆ ಬರುವ ಕೊನೆಯ ನೋವೇ ದೊಡ್ಡ ನೋವೆನ್ನುವರು. ನಾನು ಈಗ ಪಡುತ್ತಿರುವ ಬಾಧೆಯೇ ನನ್ನ ಕೊನೆಯ ನೋವಾಗಲಿ, ಅಜ್ಜಿ ಆಗಾಗ್ಗೆ ನನಗೆ ಹೇಳುತ್ತಿದ್ದರು. ಬಹು ದುಃಖವಾದಾಗ, ನೋವಾದಾಗ ಈ ಪ್ರಪಂಚದಲ್ಲಿ ತನಗಿಂತ ಹೆಚ್ಚು ದುಃಖ ಪಡುವವರು
ನೋವು ಪಡುತ್ತಿರುವವರು ಇರುವರೆಂದು ಮನಸ್ಸಿಗೆ ಸಮಾಧಾನ ತಂದುಕೊಳ್ಳಬೇಕು. ಆದರೆ ಯಾರ ದುಃಖ ನನ್ನ ದುಃಖಕ್ಕಿಂತ ಹೆಚ್ಚು ದುಃಖವೆಂದು ನಾನು ಸಮಾಧಾನ ತಂದುಕೊಳ್ಳಲಿ? ನನ್ನ ಕಥೆಯನ್ನು ಕೇಳಿದ ಮೇಲೆ ಚಿಕ್ಕಪ್ಪ ನೀನು ಹೇಳು, ಒಂದು ವೇಳೆ ಇನ್ನು ಮುಂದೆ ಈ ಪ್ರಪಂಚದಲ್ಲಿ ಹುಟ್ಟಿದಲ್ಲಿ ಬೆಳೆಯುವ ದುಃಖಗಳಿಗೆಲ್ಲ ನನ್ನದೇ ಆದರ್ಶವಾಗಿರಬೇಕೆಂದು ವಿಧಿ ನಿರ್ಧರಿಸಿತೋ ಏನು? ನಾನು ಈಗ ಸತ್ತರೆ ಸಾಕು, ಇನ್ನು ಗರಿಬಾಳ್ಡಿಯಾಗಿ ಜೀವಿಸಿರಲು ನನ್ನಿಂದ ಆಗದು. ದೈವ ಪುನಃ ನನಗೆ ಮರಣವನ್ನು ಉಂಟು ಮಾಡದಿದ್ದರೆ ಅದು ಕ್ರೌರ್ಯದ ಪರಮಾವಧಿ. ನಾನು ಯಾವ ಉದ್ದೇಶಕ್ಕಾಗಿ ಹುಟ್ಟಿದೆನು, ಯಾಕೆ ಬೆಳೆದೆನು, ಏತಕ್ಕಾಗಿ ಇನ್ನು ಜೀವಿಸಿರುವೆನೋ ನನಗೊಂದು ತಿಳಿಯದು. ನಾನು ಚಿಕ್ಕಂದಿನಿಂದಲೂ ಒಳ್ಳೆಯ ಹಾದಿಯಲ್ಲೇ ನಡೆದೆ, ದೇವನಲ್ಲಿ ಭಕ್ತಿ ಇಟ್ಟು ನಡೆದುಕೊಂಡೆ. ನಾನು ಗರಿಬಾಳ್ಡಿಯಾಗುವುದಕ್ಕೆ ಮೊದಲು ಯಾವ ಪಾಪವನ್ನು ಮಾಡಿದವನೇ ಅಲ್ಲ. ಮುಂದಿನ ಭಾಗವನ್ನು ನಾಳೆ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ.